ಗ್ರಾಮ ಸುದ್ದಿ ಬರೀ ಪತ್ರಿಕೆಯಲ್ಲ, ಅದು ತಾಲ್ಲೂಕಿನ ಸಮಗ್ರ ಸುದ್ದಿಗಳ ಜೀವನಾಡಿ. ತಾಲ್ಲೂಕಿನ ಮೂಲೆ ಮೂಲೆಯಲ್ಲಿಯೂ ಅದರ ಓದುಗರಿದ್ದಾರೆ. ಇಲ್ಲಿ ಕಿರಿಕಿರಿ ಸುದ್ದಿಗಳಿಗಿಲ್ಲ ಆದ್ಯತೆ. ಇಲ್ಲೇನಿದ್ದರೂ ರೈತರಿಗೆ, ನೇಕಾರರಿಗೆ, ಶೈಕ್ಷಣಿಕ ಕ್ಷೇತ್ರಕ್ಕೆ, ಶ್ರಮಿಕರಿಗೆ, ಸಾಧಕರಿಗೆ, ಮಹಿಳಾ ಸಾಧಕರಿಗೆ, ಇತಿಹಾಸಕ್ಕೆ, ಜನರಿಗೆ ಸಲ್ಲಬೇಕಾದ ಸೌಲಭ್ಯಗಳಿಗೆ ಪ್ರಾಶಸ್ತ್ಯ ನೀಡುತ್ತಾ ಬಂದಿದೆ. ಉದಾಹರಣೆಗೆ ಹೇಳುವುದಾದರೆ, ಆನೇಕಲ್ನಲ್ಲಿ ಜನೌಷಧಿ ಕೇಂದ್ರದ ಕೆಲಸ ಪ್ರಗತಿಗೆ ಪತ್ರಿಕೆಯೇ ಕಾರಣ. ಗ್ರಾಮ ಸುದ್ದಿ ಮಹಾಮೇಳ ಹೆಸರಿನಲ್ಲಿ ಪತ್ರಿಕೆ ತನ್ನ ವಾರ್ಷಿಕೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದೆ. ಎಲೆ ಮರೆ ಕಾಯಂತಿರುವ ಸಾಧಕರನ್ನು ಗುರುತಿಸಿ ಸನ್ಮಾನಿಸಿದೆ. ಜನಪದ ಕಲೆಗಳ ಪ್ರದರ್ಶನಕ್ಕೆ ವೇದಿಕೆ ಅನುವು ಮಾಡಿಕೊಟ್ಟಿದೆ. ಕೋಲಾಟ, ನೃತ್ಯ, ನಾಟಕ, ಜನಪದ ಗೀತೆ ಮುಂತಾದ ಜಾನಪದ ಉತ್ಸವ ಏರ್ಪಾಟು ನಡೆಸಿದೆ. ಇದೇ ವೇಳೆ ಸಂಪಾದಕರಾದ ತಾನಂ ಕುಮಾರ್ ಸ್ವಾಮಿಯವರಿಂದ ವಿರಚಿತವಾದ ಹರಿಶ್ಚಂದ್ರ ಕಾದಂಬರಿ ಲೋಕಾರ್ಪಣೆ. ಇದನ್ನು ತಾನಂ ಕೂರ್ ಅವರ ಗುರುಗಳಾದ ನಾಡಿನ ಹೆಸರಾಂತ ಲೇಖಕರು, ಸಂಶೋಧಕರಾದ ಪ್ರೊಫೆಸರ್ ಎಂ ವಿ ಶ್ರೀನಿವಾಸ್ ರವರು ಪ್ರೀತಿಯಿಂದ ಬಿಡುಗಡೆಗೊಳಿಸಿದರು. ಖ್ಯಾತ ಕಾದಂಬರಿಕಾರ್ತಿ ಶ್ರೀಮತಿ ಕೆ ವಿ ರಾಜೇಶ್ವರಿ ದೀಪ ಬೆಳಗಿಸುವ ಮೂಲಕ ಮುಖಾಂತರ ತಾನಂ ಕೂರ್ ಅವರಿಗೆ ಶುಭ ಕಾಮನೆಗಳನ್ನು ಹಾರೈಸಿದರು. ಇದಕ್ಕೂ ಮುನ್ನ ಕವಿಗೋಷ್ಠಿ ಕಾರ್ಯಕ್ರಮ ನಡೆಯಿತು. ಜಗನ್ನಾಥ ಬಹುಳೆ ಉದ್ಘಾಟನೆ, ಆದೂರು ಪ್ರಕಾಶ್ ಅಧ್ಯಕ್ಷತೆ ವಹಿಸಿ ಕಾರ್ಯಕ್ರಮ ನಡೆಸಿಕೊಟ್ಟರು. ಕವಿಗಳು ತಮ್ಮ ಸ್ವರಚಿತ ಕವನಗಳನ್ನು ವಾಚಿಸಿ ತಮ್ಮ ಮನದ ಭಾವನೆಗಳನ್ನು ಅಭಿವ್ಯಕ್ತಗೊಳಿಸಿ ರಂಜಿಸಿದರು. ಮತ್ತೊಂದು ವಿಶೇಷವೆಂದರೆ ಮೂವರು ರಮೇಶರಿಗೆ ಸನ್ಮಾನ ನಡೆದದ್ದು. ಒಬ್ಬರು ಪ್ರಖ್ಯಾತ ಮೂಳೆ ತಜ್ಞರಾದ ಡಾಕ್ಟರ್ ಎನ್ ರಮೇಶ್, ಮತ್ತೊಬ್ಬರು ತಾಲೂಕು ಪಂಚಾಯಿತಿಯ ಕಾರ್ಯನಿರ್ವಹಣಾಧಿಕಾರಿ ಕೆಟಿ ರಮೇಶ್, ಮತ್ತೊಬ್ಬರು ಕ್ಷೇತ್ರ ಶಿಕ್ಷಣಾಧಿಕಾರಿ ಕೆಸಿ ರಮೇಶ್, ಪುರಸಭಾ ಅಧ್ಯಕ್ಷ ಪಿ ಶಂಕರ್ ಕುಮಾರ್, ರಾಷ್ಟ್ರ ಪ್ರಶಸ್ತಿ ವಿಜೇತ ಶಿಕ್ಷಕಿ ಶ್ರೀಮತಿ ಬಿ ಎಂ ರತ್ನಮ್ಮ, ಎಸ್ಎನ್ಎಸ್ ಫೌಂಡೇಶನ್ ಸಿಂಹಸಂದ್ರ ಗೇಟ್ನ ಶ್ರೀ ಸೋಮಶೇಖರ್, ನಂದಗೋಕುಲದ ರತ್ನಮ್ಮಾಜಿ, ರಾಮಕೃಷ್ಣ ಆಶ್ರಮದ ರಮಾಪ್ರಿಯಾಂಬಾರವರು ಮತ್ತು ಇನ್ನೂ ಹಲವರು ಸನ್ಮಾನಿಸಲಾಯಿತು. ಮಗದೊಂದು ವಿಶೇಷವೆಂದರೆ ವಿಧಾನ ಪರಿಷತ್ ಸದಸ್ಯರಾದ ಆ ದೇವೇಗೌಡರ ಆಗಮನ. ಅವರ ಜೊತೆ ತಾಲೂಕಿನ ಬಿಜೆಪಿ ಪಕ್ಷದ ಭೀಷ್ಮರೆಂದೇ ಹೆಸರು ಮಾಡಿರುವ ಶ್ರೀ ಯಂಗಾರೆಡ್ಡಿ ಮತ್ತು ಪಟ್ಟಣದ ಬಿಜೆಪಿ ಅಧ್ಯಕ್ಷ ಪಿ ಕೆ ಜಗನ್ನಾಥ್ ಬಂದದ್ದು. ತಾನಂ ಕುಮಾರ್ ಸ್ವಾಮಿಯವರಿಂದ ಪತ್ರಿಕಾ ಬಳಗದಿಂದ ಆ ದೇವೇಗೌಡರಿಗೆ ಪ್ರೀತಿಪೂರ್ವಕ ಸನ್ಮಾನ ಗೌರವ. ಗೌರವ ಸ್ವೀಕರಿಸಿ ಮಾತನಾಡಿದ ಆ ದೇವೇಗೌಡರು, ತಾನಂ ಕುಮಾರ್ ಸ್ವಾಮಿ ಸಾಧಾರಣ ವ್ಯಕ್ತಿಯಲ್ಲ, ಅವರೊಂದು ಶಕ್ತಿ. ಅಸಾಧಾರಣ ಕೆಲಸವನ್ನು ಮಾಡುವುದೇ ಅವರ ಆಸಕ್ತಿ. ಅವರ ಸಾಧನೆಗೆ ತನ್ನ ಪ್ರಣಾಮಗಳೆಂದು ನುಡಿದು ಅವರನ್ನು ಖುದ್ದು ತಾವೇ ಹಾರ ತುರಾಯಿ ಶಾಲು ತೊಡಿಸಿ ಸನ್ಮಾನಿಸಿದರು. ಸುಂದರ ಕಾರ್ಯಕ್ರಮ, ಎಲ್ಲರ ಮೆಚ್ಚುಗೆ ಗಳಿಸಿತು. ಇಲ್ಲಿ ಹಮ್ಮಿಕೊಳ್ತಕ್ಕಂತಹ ಗ್ರಾಮಸುದ್ದಿ ಮಹಾಮೇಳ
ಅವರದೇ ಆದಂತಹ ಅದ್ಭುತವಾದಂತಹ ಕನಿಷ್ಠರ ಕಾದಂಬರಿಯ ಒಂದು ಲೋಕಾರ್ಪಣೆ, ಅಲ್ಲದೆ ಅವರದೇ ವಿರಚಿತ ರೈತರ ಸಾವು ನ್ಯಾಯವೇ ಅಂತಕ್ಕಂತಹ ನಾಟಕ, ಮತ್ತೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಜನಪದ ಗೀತೆಗಳು, ಭಾವಗೀತೆಗಳು, ಹೀಗೆ ವಿದಾಪ್ತ ವಿದ್ಯಾಸಂಸ್ಥೆಯ ಒಂದು ವಿದ್ಯಾರ್ಥಿಗಳಿಂದ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಹಮ್ಮಿಕೊಳ್ಳತಕ್ಕಂಥದ್ದು ಬಹಳ ಮನಸ್ಸಿಗೆ ಮುದಗಿರತಕ್ಕಂತಹ ವಿಚಾರ. ಅಶ್ವಯ ಒಂದು ಹಬ್ಬದ ನಾಡ ಹಬ್ಬ, ಬೆಳಗಿನ ಹಬ್ಬ, ದಸರೆ ಇರಬಹುದು, ದೀಪಾವಳಿ ಇರಬಹುದು, ಇವೆಲ್ಲವನ್ನ ಹೊತ್ತು ತರತಕ್ಕಂತಹ ಈ ಅಶ್ವಯ ಮಾಸದಲ್ಲಿ ಹೇಗೆ ನಾವು ನಾಡ ಹಬ್ಬವನ್ನ ಒಂದು ಬಣ್ಣ ಬಣ್ಣದ ಬೊಂಬೆಗಳಿಂದ ಸಾಂಸ್ಕೃತಿಕ ದಸರೆಯನ್ನಾಗಿ ಆಚರಿಸ್ತೇವೋ ಹಾಗೆ ನಮ್ಮ ಕುಮಾರಸ್ವಾಮಿಯವರು ಸಾಹಿತ್ಯದ ಒಂದು ವ್ಯಕ್ತಿತ್ವಗಳನ್ನು ರೂಪಿಸಿಕೊಂಡಿರ್ತಕ್ಕಂತಹ ಸಾಹಿತ್ಯಗಳ ಒಂದು ತಂಡವನ್ನು ವೇದಿಕೆಗೆ ತರಲು ಇದನ್ನು ಸಾಹಿತ್ಯದ ದಸರೆಯನ್ನಾಗಿ ಅವರು ರೂಪಾಂತರಗೊಳಿಸಿದ್ದಾರೆ ಈ ವೇದಿಕೆಯನ್ನು ಅಂತೇಳಿ ಹೇಳಿದ್ದೆ. ನಾನು ತುಂಬ ಖುಷಿ ಪಡ್ತೇನೆ, ಯಾಕಂದರೆ ಸಾಹಿತ್ಯದ ಒಂದು ವಲಯ ಇರ್ಬೋದು, ಸಾಹಿತ್ಯದ ಕ್ಷೇತ್ರ ಇರ್ಬೋದು, ಇನ್ನೆಲ್ಲ ಒಂದು ಕಡೆ ತುಂಬ ಬಡವಾಗ್ತಾ ಇದೆ ಅನ್ನತಕ್ಕಂತಹ ಒಂದು ಸಮಕಾಲೀನ ಸ್ಥಿತಿಯಲ್ಲಿ ಅವರು ಈ ಎಲ್ಲ ಕಾರ್ಯಕ್ರಮಗಳನ್ನು ಒಗ್ಗಟ್ಟಾಗಿ ಒಟ್ಟು ರೂಢಿಸಿ ಅವರು ದೊಡ್ಡ ಗುಣ ಇದೆ. ಮೊದಲಿಂದಲೂ ಅಂದರೆ ಅವರೇ ಇಲ್ಲಿ ಪರಿಚಯ ಮಾಡಿಕೊಂಡು ನನ್ನ ಮೊದಲ ಪುಸ್ತಕಗಳು ಸುಮಾರು ಒಂದು 20 ವರ್ಷಗಳ ಹಿಂದೆ ನನ್ನ ಮೊದಲ ಗಮನ ಸಂಕಲನಗಳನ್ನು ಅವರ ಒಂದು ಸಂಸ್ಥೆಯಿಂದಲೇ ನಾನು ಅವರ ವೇದಿಕೆಗೆ ಹೋಗ್ತೇನೆ. ಅವರ ಅಧ್ಯಕ್ಷತೆಯಲ್ಲಿ ಅವರು ಇಡೀ ನಾಡಿಗೆ ಪರಿಚಯವನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತು ಯಾವುದೇ ಒಂದು ಮೂಲೆ ಹೋದರೂ ಸಹಿತ ಆನೇಕಲ್ಲಿನ ಸಾಹಿತ್ಯ ವಲಯದ ಪ್ರಸ್ತಾಪಗಳಾದಾಗ ಮೊಟ್ಟ ಮೊದಲನೇದಾಗಿ ಗುರುಸೋದನೆ ಇವತ್ತಿನ ವಿದ್ಯಮಾನದಲ್ಲಿ ಸ್ವಾಮಿ ಕುಮಾರಸ್ವಾಮಿಯವರು. ಅವ್ರ ಕುರಿತು ಎಲ್ಲರೂ ಮಾತಾಡ್ತಾರೆ, ಎಲ್ಲರೂ ಕೇಳ್ತಾರೆ, ಅವರೇನು ಬೈತಾ ಇದ್ದಾರೆ, ಏನು ಅವರ ಸಾಹಿತ್ಯದ ಒಂದು ಹೆಜ್ಜೆಗಿದೆ ಅಂತಕ್ಕಂಥದ್ದನ್ನ ನಮಗೆ ಅವರು ಕೇಳಿದಾಗ ತುಂಬ ಸಂತೋಷ ಅನಿಸುತ್ತೆ. ಈ ಒಂದು ವಯಸ್ಸಿನಲ್ಲೂ ಸಹಿತ, ಈ ಒಂದು ವಯೋಮಾನದಲ್ಲೂ ಸಹಿತ ಅವರು ವಿದ್ಯಾಸಂಸ್ಥೆಗಳನ್ನ ನೀಡಲು, ಆರೋಗ್ಯ ಸಂಸ್ಥೆಗಳನ್ನ ನೀಡಲು, ಸಮಾಜ ಸೇವೆಯನ್ನು ಮಾಡಲು ಎಲ್ಲವನ್ನ ಮಾಡಿ ವಿಶ್ರಾಂತ ಜೀವನವನ್ನು ನಡೆಸಬೇಕಾದಂತಹ ಸಂದರ್ಭದಲ್ಲಿ ಅವರು ಸಾಹಿತ್ಯಕ್ಕೆ ಜೋತು ನೀಡಿದರು. ಏಕೆಂತಂದರೆ ಸಾಹಿತ್ಯದಲ್ಲಿ ನಾವು ವಿರಮಿಸುವ ಒಂದು ಕ್ಷಣಗಳಿಂದ ಸದಾ ಜಾಗೃತಿ ಆತ್ಮಜಾಗೃತಿಯಾಗಿರ್ತಕ್ಕಂತಹ ಸಾಹಿತ್ಯವನ್ನು ಅವರು ಅಪ್ಪಿದ್ದಾರೆ. ಅದರಿಂದ ಸಮಾಜಕ್ಕೆ ಬೆಳಕನ್ನು ನೀಡ್ತಾ ಇದ್ದಾರೆ. ಅದು ಅವರ 9ನೆಯ ವಿಚಾರ. ಅದನ್ನು ಅವರು ಅವರ ಸಾಹಿತ್ಯಗಳನ್ನು ಅಥವಾ ಯಾರಾದರೂ ಗಣ್ಯರನ್ನು ರಾಜಕಾರಣಿಗಳನ್ನು ಕರೆಸಿ ಮಾಡುವುದಾಗಿತ್ತು. ಆದರೆ ಅವರು ದೊಡ್ಡ ಗುಣ ಏನಂತಂದರೆ ಪ್ರತಿ ಬಾರಿಯ ಇಂತಹ ಕಾರ್ಯಕ್ರಮಗಳಲ್ಲಿ ಸ್ಥಳೀಯ ಸಾಹಿತಿಗಳು ಇವರೆಲ್ಲರೂ ನಮ್ಮ ಜೊತೆಗೆ ಬೇಕಾಗಿರ್ತಕ್ಕಂಥದ್ದು ಅವರ ದೊಡ್ಡ ಗುಣ. ಅದಕ್ಕಾಗಿ ನಾನು ಅವರನ್ನು ಮನಸಾರ ಅಭಿನಂದಿಸ್ತೇನೆ. ಇದು ಬಹಳ ದೊಡ್ಡ ಗುಣ. ಈ ದೊಡ್ಡ ಗುಣವನ್ನು ಅಳವಡಿಸಿಕೊಂಡಿರ್ತಕ್ಕಂತಹ ಕುಮಾರಸ್ವಾಮಿಗಳು ಇವತ್ತು ಅದ್ಭುತವಾದಂತಹ ಕಾರ್ಯಕ್ರಮ, ಬಹಳಷ್ಟು ಸಾಹಿತ್ಯ ಪ್ರೇಮಿಗಳು ಇದನ್ನು ಬಳಸಬೇಕಾಗಿತ್ತು, ಬರಬೇಕಾಗಿತ್ತು. ಅದು ಅವರೇ ಹೇಳಿದಾಗೆ ಪ್ರಕೃತಿಯ ಒಂದು ಏರುಪೇರಿನಿಂದ ಮನುಷ್ಯನಿಂದ ಬಹಳಷ್ಟು ಇಲ್ಲಿನ ಕಾರ್ಯಕ್ರಮದಲ್ಲಿ ಕೆಲವು ವ್ಯಕ್ತಿಗಳಾಗಿದೆ ಇರಲಿ, ಅದನ್ನೆಲ್ಲ ಎದುರಿಸಿ ನಾವು ಇನ್ನೊಂದಕ್ಕೆ ನಮ್ಮ ಸಾಹಿತ್ಯದ ಒಂದು ಸ್ಫೂರ್ತಿಯಾಗಿ ನಿಲ್ಲುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ದೃಷ್ಟಿಯಿಂದ ಕವಿಗೋಷ್ಠಿ ಉದ್ಘಾಟನೆಯನ್ನು ಮಾಡಿ ಮಾತನ್ನು ಆಡಬೇಕು ಅಂತ ಹೇಳಿ ನಾನು ಕರೆಸಿದ್ದಾರೆ. ಕವಿ ಗೋಷ್ಠಿಯಲ್ಲಿ ಇವತ್ತು ಪಾಲ್ಗೊಳ್ತಕ್ಕಂತಹ ಕವಿಗಳು ಸಮಾಜವನ್ನು ತಿದ್ದಿ ಕೀಳಿ ಅವರದೇ ಆದಂತಹ ರೀತಿಯಲ್ಲಿ ನೋಡ್ತಕ್ಕಂತಹ ನೋಟಗಳನ್ನು ನಾವಿಲ್ಲಿ ಕಾಣಬಹುದಾಗಿದೆ. ಕವಿಗೋಷ್ಠಿಯನ್ನು ಆರಂಭಿಸಿ ಕವಿಗಳ ಮೂಲಕ ಈ ಒಂದು ಅದ್ಭುತವಾದಂತಹ ಕಾರ್ಯಕ್ರಮವನ್ನು ಆರಂಭದ ಚಾಲನೆಯನ್ನು ಈ ವೇದಿಕೆಯನ್ನು ನೀಡಲಾಗ್ತಾ ಇದೆ. ಹಾಗಾಗಿ ಈ ಕವಿಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂತಹ ಕವಿ ಮಿತ್ರ ಅದು ಪ್ರಕಾಶ್ ಅವರು ಸಹಿತ ಇದರ ನೇತೃತ್ವವನ್ನು ಕವಿಗೋಷ್ಠಿಯ ನೇತೃತ್ವವನ್ನು ವಹಿಸಿ ಯಶಸ್ವಿಯಾಗಿ ನಡೆಸ್ಕೊಳ್ತಾ ಇರತಕ್ಕಂತಹ ಒಂದು ಆಶಯವನ್ನು ನಾನು ಹೊಂದಿದ್ದೇನೆ. ಹಾಗೆಯೇ ವೇದಿಕೆಯಲ್ಲಿ ಉಪಸ್ಥಿತರಿರ್ತಕ್ಕಂತಹ ಗಣ್ಯರು ಬಹಳ ಒಂದು ನಮ್ಮ ಭಾಗ್ಯ ಇವತ್ತು ಅಮೇಕಲ್ಲಿ ಕುಮಾರಸ್ವಾಮಿಗಳ ನೇತೃತ್ವದಲ್ಲಿ ನೂರಾರು ಪುಸ್ತಕಗಳನ್ನು ಬರೆದಿರತಕ್ಕಂತಹ ಅವರು ಅವರನ್ನೊಂದಿದ್ದಾರೆ. ಹಾಗೆಯೇ ಸಂಸ್ಥರು ಸುಮಾರು ಅವರು ಮಾಡಿರ್ತಕ್ಕಂತಹ ಸಂಶೋಧನಾ ಕಾರ್ಯಗಳೇ ಇಲ್ಲ, ಅಷ್ಟು ಸಂಶೋಧನೆಯಲ್ಲಿ ತೊಡಗಿಕೊಂಡು ಇವತ್ತು ಅವರ ಸಮಯವನ್ನು ನಾವು ಕೊಡ್ತಾ ಇದ್ದಾರೆ ಈ ವೇದಿಕೆಯಲ್ಲಿ. ಹೀಗಾಗಿ ಎಲ್ಲ ಗಣ್ಯಮಾನಗಳ ಜೊತೆ ಇದೆ, ಮತ್ತೆ ನಮ್ಮ ಮಾತೆಯವರು ಬಂದಿದ್ದಾರೆ, ಅವರು ಕೂಡ ಆಶೀರ್ವಚನವನ್ನು ನೀಡಿ ಕಾರ್ಯಕ್ರಮವನ್ನು ಹೆಚ್ಚಿಸಿಕೊಳ್ಳೋದಕ್ಕೆ ಅವರು ಕೂಡ ಇಲ್ಲಿ ಬದಲಾಗಿದ್ದಾರೆ ಅಂತ ಹೇಳ್ತಾ ಮುಖ್ಯವಾಗಿ ಇಲ್ಲಿ ಮೊದಲೇ ಅವರು ಹೇಳಿದ ಹಾಗೆ ಕವಿಗಳು ಮತ್ತು ಕಿವಿಗಳು ಅಂತ ಹೇಳಿದರು.
ಕುಮಾರಸ್ವಾಮಿಯವರು ಕಿವಿಗಳು ನೀವೆಲ್ಲ ಇದ್ದೀರಿ ಅಂತಕ್ಕಂಥದ್ದು ಬಹಳ ಸಂತೋಷ. ಸಾಹಿತ್ಯ ಪ್ರೇಮಿಗಳು ಅನೇಕದಲ್ಲಿ ಇಲ್ಲದಿಲ್ಲ, ಯಾಕಂತಂದ್ರೆ ಬಹಳಷ್ಟು ಸಾಹಿತ್ಯ ಪ್ರೇಮಿಗಳು ಓದುಗರು ವಾಚಕರು ಬಹಳಷ್ಟು ಮಂದಿ ಇದ್ದಾರೆ ಅನೇಕದಲ್ಲಿ. ಇಂತಹ ಕಾರ್ಯಕ್ರಮಗಳನ್ನು ಸದುಪಯೋಗ ಮಾಡಿಕೊಂಡಾಗ ಅದಕ್ಕೆ ಒಂದು ಉನ್ನತವಾದಂತಹ ಮೌಲ್ಯ ನಮಗೂ ಸಿಗುತ್ತೆ, ನಮ್ಮ ತಾಲೂಕಿಗೂ ಸಿಗುತ್ತೆ, ನಮ್ಮ ಊರಿಗೂ ಸಿಗುತ್ತೆ. ಇಂತಹ ವೇದಿಕೆಗಳು ನಿಜವಾಗ್ಲೂ ಪಾವನ ಆಗುತ್ತೆ ಅಂತಕ್ಕಂತಹ ಒಂದು ಕಳಕಳಿ ನನ್ನದು. ಹೀಗಾಗಿ ಇದರ ಒಂದು ಪ್ರಚಾರವನ್ನು ಬಹಳ ಚೆನ್ನಾಗಿ ಮಾಡುತ್ತಾರೆ ಕುಮಾರಸ್ವಾಮಿಗಳು. ಅವರ ಪ್ರಚಾರದಲ್ಲಿ ಯಾವ್ದು ಎಲ್ಲಷ್ಟು ದೋಪಯೋಗಿಲ್ಲ. ಅದು ಹೆಚ್ಚಿನ ಸಾಹಿತ್ಯಾಭಿಮಾನಿಗಳು ಇಲ್ಲಿ ಬರಬೇಕು, ಇಂತಹ ಕಾರ್ಯಕ್ರಮಗಳನ್ನ ಸದುಪಯೋಗ ಮಾಡ್ಕೋಬೇಕು ಅಂತಕ್ಕಂತಹ ಕಳಕಳಿ ನನ್ನದು. ಹೀಗಾಗಿ ಇನ್ನು ನಾವು ಕವಿಗಳ ದೃಷ್ಟಿಯಿಂದ ಮಾಡುವುದಾದ್ರೆ ಕವಿಗಳು ಬಹಳಷ್ಟು ಜನ ಇನ್ನೂ ಬರೋ ಇದಾಗ ಕಾಣುತ್ತೆ. ಹಾಗಾಗಿ ಕವಿಗಳ ಒಂದು ದೃಷ್ಟಿಕೋನಗಳನ್ನು ನಾವಿವತ್ತು ಕಿವಿಗಳಾಗಿ ಕೇಳಿಸ್ಕೊಳ್ಳೋಣ ಅಂತಕ್ಕಂತಹ ಮಾತನ್ನ ಸದಾಶಿವನ ಹೇಳ್ತಾ ಈ ಎಲ್ಲ ಕಾರ್ಯಕ್ರಮಗಳ ಆಗಮಿಸಿ ತಮ್ಮ ಕವಿತೆಯನ್ನು ವಾಚನ ಮಾಡಿದಂತಹ
ಶೋಭಾ ಮೇಡಮ್ ಅವರಿಗೆ ಧನ್ಯವಾದಗಳನ್ನ ಪ್ರಸ್ತುತ ದಯಮಾಡಿ ಇನ್ನಾದರೂ ಕವಿಗಳು ಬಂದಿದ್ದರೆ ವೇದಿಕೆ ಬರೆಯಬಹುದೇ ಕವಿಗಳಾಗ್ತೀರಾ? ನಾಲ್ಕು ಕಾಲದಲ್ಲೇ ಚುಟ್ಕ ಬರಿಬೋದು. ನನ್ನ ವಿದ್ಯಾಭ್ಯಾಸ ಎಂಟನೇ ತರಗತಿ, ಏಳು ಪಾಸ್ ಆಗಿ ಎಂಟು ಹೋಗೇ ಇಲ್ಲ. ಆದ್ರೂ ನಾನು ಎಂಟನೇ ಕ್ಲಾಸ್ ಅಂತ ಹೇಳ್ತೀನಿ. ಬೆಂಗಳೂರು ಬೆಳೀತಾ ಇದೆ, ಬೆಂಗಳೂರು ಬೆಳೀತಾ ಇದೆ, ಕನ್ನಡ ಕಳ್ದೋಗ್ತಾ ಇದೆ, ಬೆಂಗಳೂರು ಬೆಳೀತಾ ಇದೆ, ಕನ್ನಡ ಕಳ್ದೋಗ್ತಾ ಇದೆ. ಕನ್ನಡ ಆಗುವ ಮುಂಚೆ ಕಣ್ಮರೆ, ಕನ್ನಡ ಆಗುವ ಮುಂಚೆ ಕಣ್ಮರೆ. ಓ ಕನ್ನಡಿಗ ಇನ್ನಾದರೂ ಕಟ್ಟೇರೆ, ಓ ಕನ್ನಡಿಗ ಇನ್ನಾದರೂ ಕಟ್ಟೇರೆ. ಶಾಲೆ ಬಿಟ್ಟರೆ ಯಾವ ಮಾರಿ, ಶಾಲೆ ಬಿಟ್ಟರೆ ಯಾವ ಮಾರಿ, ನೀವು ಆಗ್ತೀರಾ ಸೋಮಾರಿ. ಶಾಲೆ ಬಿಟ್ಟರೆ ಯಾವ ಮಾರಿ, ನೀವು ಆಗ್ತೀರಾ ಸೋಮಾರಿ. ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ, ವಿದ್ಯೆ ಇದ್ದರೆ ಒಳ್ಳೆ ಅಧಿಕಾರಿ, ಇಲ್ಲದಿದ್ದರೆ ಬೀದಿ ಭಿಕಾರಿ, ಇಲ್ಲದಿದ್ದರೆ ಬೀದಿ ಭಿಕಾರಿ. ಇತಿಹಾಸದಿಂದ ಕಲಿತ ಪಾಠ
ಜನರ ಮನಸ್ಸುಗಳ ಒಡೆದರೆ ಗೆಲ್ಲಿಸಬಹುದು ಆಸ್ತಿ ಅಂತಸ್ತು ಅಧಿಕಾರ ಪಕ್ಕ. ಅದಕ್ಕಾಗಿ ರಾಜಕಾರಣಿಗಳು ಆಕುತ್ತಿಹರ ಲೆಕ್ಕ ನೆಲ ಜಲ ಭಾಷೆ ಜಾತಿ ಮತ ಧರ್ಮ ಒಡೆದರೆ ಸಿಗಬಹುದೆಷ್ಟು ಸೀಟೆಂಬ ಲೆಕ್ಕಾಚಾರ. ಅಂದು ಎಲ್ಲಿಂದಲೋ ಬಂದ ಆಂಗ್ಲರು ಮನಸ್ಸುಗಳ ಒಡೆದು ಶತಮಾನಗಳ ಕಾಲ ಅಧಿಕಾರಗಳ ಚಲಾಯಿಸಿದ್ದು ನಾವು ಗುಲಾಮರಂತೆ ಬದುಕಿದ್ದು ಇತಿಹಾಸ. ಇನ್ನೊಂದು ಕವನದ ಶೀರ್ಷಿಕೆ ರಸಾಯನ. ಬೆಳಗೋ ಸೂರ್ಯನ್ನ ಕತ್ತಲು ನುಂಗಿದ್ದಕ್ಕೆ ಹೊರಗಲು ಬೇಡ. ಬೆಳಗೋ ಸೂರ್ಯನ್ನ ಕತ್ತಲು ನುಂಗಿದ್ದಕ್ಕೆ ಹೊರಗಲು ಬೇಡ. ಕತ್ತಲು ಸೂರ್ಯನ ನುಂಗಿದ್ದಕ್ಕೆ ಅದ್ಭುತ ಸೌಂದರ್ಯದ ಸುಖಿ ಚಂದ್ರಮ ಕಂಡದ್ದು. ನೀಲ ಮಾನಲ್ಲಿ ಬಿಳಿ ಮೋಡಗಳನ್ನು ಕರಿಮುಗಿಲು ನುಂಗಿದ್ದಕ್ಕೆ ಗಿಡಗೆ ಮಳೆ ಬಂದು ಲೋಕ ಅದಿರಾದದ್ದು. ಬೆಳಗೋ ಸೂರ್ಯನ್ನ ಕತ್ತಲು ನುಂಗಿದ್ದಕ್ಕೆ ಕೊರಗಲು ಬೇಡ. ಸುಖ ಸಂತಸವನ್ನ ಕಷ್ಟ ನಷ್ಟಗಳು ನುಂಗಿದ್ದಕ್ಕೆ ಅಂಜಲು ಬೇಡ. ಕಷ್ಟ ನಷ್ಟಗಳು ಸುಖವು ನುಂಗಿದ್ದಕ್ಕೆ ಬದುಕಿಗೆ ಅನುಭವದ ದೊಡ್ಡ ಗುರು ದೊರೆತದ್ದು. ಬೆಳಗೋ ಸೂರ್ಯನ್ನ ಕತ್ತಲು ನುಂಗಿದ್ದಕ್ಕೆ ಕೊರಗಲು ಬೇಡ. ಗೆಲುವಿನ ಹುಮ್ಮಸ್ಸನ್ನ ಸೋಲು ನುಂಗಿದ್ದಕ್ಕೆ ಸಂಕಟ ಪಡಬೇಡ. ಗೆಲುವಿನ ಹುಮ್ಮಸ್ಸನ್ನ ಜನವರಿ 26 ಗಣರಾಜ್ಯೋತ್ಸವ ದಿನ ಇವೆಲ್ಲ ನಿಮ್ಗೆ ಗೊತ್ತಿರುವಂತಹ
ಎಲ್ಲ ಬಲ್ಲವರಿಲ್ಲ, ಬಲ್ಲವರು ಬಹಳ ಇಲ್ಲ, ಬಲ್ಲವರೆಲ್ಲರೂ ಬರೆಯ ಬಲ್ಲವರಲ್ಲ, ಬರೆಯ ಬಲ್ಲವರೆಲ್ಲರೂ ಬರಹಗಾರರಲ್ಲ, ಬರಹಗಾರರೆಲ್ಲರೂ ಮಾತುಗಾರರಲ್ಲ, ಮಾತುಗಾರರೆಲ್ಲರೂ ಮಾಧ್ಯಮಗಾರರಲ್ಲ, ಮಾಧ್ಯಮದವರೆಲ್ಲರೂ ಭಾಷಣಗಾರರಲ್ಲ, ಭಾಷಣಗಾರರೆಲ್ಲರೂ ಸಾಹಿತಿಗಳಲ್ಲ, ಸಾಹಿತಿಗಳು ಎಲ್ಲರಿಗೂ ಇಲ್ಲ.
ಕಾದಂಬರಿಗಳನ್ನು ಈ ಸಮಾಜವನ್ನು ಸ್ವಾಸ್ಥ್ಯವಾಗಿ ಮಾಡೋದರಲ್ಲಿ ಅವರ ಪಾತ್ರ ಜಾಸ್ತಿ ಇದೆ ಅಂತೇಳಿ ಹೇಳೋದಕ್ಕೆ ನಾನಾದರೂ ಇಚ್ಛಿಸ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಇನ್ನೂ ಅನೇಕ ಬರುವಂಥ ಪೀಳಿಗೆ ಅನೇಕ ಕವಿಗಳಾಗಿ ಬರಬೇಕಾಗಿದೆ. ಯಾಕಂದರೆ ಇವತ್ತು ಕವಿಗಳಂತಂದರೆ ಅನೇಕ ಜನರಲ್ಲಿ ಅದು ಕಾಸಿಲ್ಲದೇ ಇರತಕ್ಕಂಥ ಹುದ್ದೆ ಅಂತಕ್ಕಂಥ ಒಂದು ಕೀಳರಿಮೆ ಇರೋದರಿಂದ ಇವತ್ತು ಕವಿಗಳು ಹೆಚ್ಚೆಚ್ಚಾಗಿ ಬರದೇ ಇರತಕ್ಕಂಥ ಒಂದು ಸನ್ನಿವೇಶ ಇದೆ. ಅದಕ್ಕಾಗಿ
ಇಂಥ ಏನು ಯುವ ಪೀಳಿಗೆ ಕವಿಗಳಾಗಿ ಸಾಹಿತಿಗಳಾಗಿ ಲೇಖಕರಾಗಿ ಹೊರಹೊಮ್ಮಬೇಕು. ಆಗಲೇ ಈ ಸಮಾಜ ಉತ್ತಮ ಹಾದಿಯಲ್ಲಿ ನಡೀಲಿಕ್ಕೆ ಸಾಧ್ಯ ಅಂತೇಳಿ ಈ ಸಂದರ್ಭ ನಾನು ಹೇಳ್ತಾ ಈ ದಿನ ಆನೇಕಲ್ ಟೌನಲ್ಲಿ ನಮ್ಮ ವಿಜಾತ ಶಾಲೆಯ ಏನು ಎಮ್ ಡಿ ಅವರು ಇದ್ದಾರೆ, ಅದಕ್ಕೆ ಮುಖ್ಯಸ್ಥರಿದ್ದಾರೆ, ತಾಲೂಕು ನಮ್ಮ ಅಧಿಕಾರಿಗಳನ್ನ ಕರೆದು ಏನು ನಾವೀಗಾಗಲೇ ಒಂದು ಹರಿಶ್ಚಂದ್ರ ಕಾದಂಬರಿಯನ್ನು ಬರೆದು ಈ ಒಂದು ಇಡೀ ವಯಸ್ಸಿನಲ್ಲಿ ಒಂದು ಸಮಾಜಕ್ಕೆ ಒಂದು ಸೇವೆಯನ್ನು ಸಲ್ಲಿಸಬೇಕು ಅಂತ ತೀರ್ಮಾನ ಮಾಡಿ ಕಾದಂಬರಿ ಮೂಲಕ ಎಲ್ಲ ಒಂದು ಚಿತ್ರಣವನ್ನು ಬಿಡಿಸಿಟ್ಟಿದ್ದಾರೆ. ಅದರ ಜೊತೆಗೆ ಈ ಗ್ರಾಮ ಸುದ್ದಿಯ ಒಂದು ಮಹಾಮೇಳದ ಒಂದು ಕಾರ್ಯಕ್ರಮವನ್ನು ಕೂಡ ಈ ದಿವಸ ಈ ಒಂದು ವಿಜಾತ ಶಾಲೆಯಲ್ಲಿ ಹಮ್ಮಿಕೊಂಡಿದ್ದಾರೆ. ತಾನಮ್ಮ ಕುಮಾರಸ್ವಾಮಿಯವ್ರ ಬಗ್ಗೆ ಹೇಳೋದಾದರೆ ನಾವೆಲ್ಲರೂ ಭಾಳ ಜನ ಮಾತಾಡೋರೆ ನಾವಿದ್ದೀವಿ, ಆದರೆ ಏನು ಮಾತಾಡ್ತೀವಿ ಅದನ್ನು ಅನುಷ್ಠಾನ ಮಾಡೋದ್ರಲ್ಲಿ ಭಾಳ ಅವರು ಮೊದಗಲರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಭಾಳ ಸಂತೋಷ ಆಗ್ತದೆ. ಈ ರೀತಿಯ ಒಂದು ದೊಡ್ಡ ವಿದ್ಯಾಸಂಸ್ಥೆಯನ್ನು ಕಟ್ಟಿ ಈ ಒಂದು ಏನು ನಮ್ಮ ಗಿಡಿನಾಡ ಒಂದು ಭಾಗ ಅಂತ ನಾವು ಏನು ಹೇಳ್ತೀವಿ ರಾಜ್ಯದಲ್ಲಿ, ಇದರಲ್ಲಿ ಒಂದು ಕನ್ನಡ ಶಾಲೆಯನ್ನು ಅದು 600-700 ಮಕ್ಕಳನ್ನ ಇಟ್ಕೊಂಡು ಭಾಳ ಯಶಸ್ವಿಯಾಗಿ ನಡೆಸುವಂಥ ಕೆಲಸವನ್ನು ಮಾಡ್ತಕ್ಕಂಥದ್ದು ನಿಜವಾಗಲೂ ಒಂದು ದೊಡ್ಡ ಸಾಧನೆ ಅನ್ನೋದು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ನಾನು ಇಚ್ಛೆಪಡ್ತೀನಿ. ಇಂಥ ಇಡೀ ವಯಸ್ಸಿನಲ್ಲಿ ಇಂಥ ಶಾಲೆಯನ್ನು ಕಟ್ಟಿ ಇದ್ರ ಜೊತೆಗೆ ಒಂದು ಇಂಗ್ಲೀಷ್ ಶಾಲೆಯನ್ನು ನಡೆಸ್ತಾ ಒಂದು ಎಲ್ಲ ನಮ್ಮ ಈ ತಾಲೂಕಿನ ಮಕ್ಕಳಿಗೆ ಒಂದು ಸಂಸ್ಕಾರ ಸಿದ್ಧಾಂತ ಮತ್ತು ಉನ್ನತ ವ್ಯಾಸಂಗಕ್ಕೆ ಅವಕಾಶ ಮಾಡಲಿಕ್ಕೆ ಒಂದು ವೇದಿಕೆಯನ್ನು ನಿರ್ಮಾಣ ಮಾಡಿಕೊಟ್ಟಿದ್ದಾರೆ. ಶ್ರೀಯುತರಿಗೆ ನಾನು ಈ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸಿ ವೇದಿಕೆಗೆ ನಮಗೆ ಆಧಾರದ ಒಂದು ಗೌರವವನ್ನು ನೀಡಿದರೆ ಇಂಥ ಇಡೀ ವಯಸ್ಸಿನಲ್ಲಿ ಅವರಿಗೆ ದೇವರು ಎಲ್ಲ ರೀತಿಯ ಒಂದು ಆರೋಗ್ಯ ಎಲ್ಲ ಒಂದು ಅಂತಸ್ತನ್ನು ಇನ್ನೂ ಹೆಚ್ಚಿನದಾಗಿ ಕೊಡಲಿ, ಒಂದು ವಿದ್ಯಾಭ್ಯಾಸಕ್ಕೆ ಈ ತಾಲೂಕಿಗೆ ಇನ್ನೂ ಹೆಚ್ಚಿನ ಅವರ ಸಹಕಾರ ಇರಲಿ, ಅದೇ ರೀತಿ ಕಲೆ ಸಂಸ್ಕೃತಿಗೆ ಹೆಚ್ಚಿನ ಒತ್ತನ್ನು ಕೊಡಲಿ ಅಂತ ನಾನು ಆ ಭಗವತ್ನಲ್ಲಿ ಕೇಳ್ತಾ ನನ್ನ ಮಾತನಾಡ್ತೇನೆ. ಜೈ ಹಿಂದ್. ಶ್ರೀ ಟಿ ಎನ್ ಕುಮಾರಸ್ವಾಮಿಯವರು ನಮ್ಮ ಗುರುಗಳು, ನನಗೆ ರಾಜಕೀಯ ಪುನರ್ಜನ್ಮ ನೀಡಿದಂಥ ವ್ಯಕ್ತಿಗಳನ್ನ ನಾನು ಈ ಸಂದರ್ಭದಲ್ಲಿ ನೆನೆಸ್ಕೊಳ್ತಾ ಪುರಸಭಾ ಅಧ್ಯಕ್ಷನಾಗಿ ನಾನು ಕುಮಾರಸ್ವಾಮಿಯವರ ಎರಡು ಮಾತುಗಳನ್ನು ಅವರ ಮಾಡಿರೋ ಸೇವೆಗಳನ್ನು ಗುರುತಿಸಬೇಕು ಮೊದಲೇ ಕರ್ತವ್ಯ ಆಗಿದೆ. ಮೊದಲನೇದಾಗಿ ಯಾರೇ ಬಡವರು ಬಂದರೆ ನನ್ನ ಮುಖಾಂತರ ಬಡವರು ಬಂದು ಕೇಳ್ತಾಯಿದ್ರು ಕುಮಾರಸ್ವಾಮಿಯವ್ರಿಗೆ ಒಂದು ಫೋನ್ ಮಾಡಿ ಹೇಳಿ, ಆವಾಗ ಒಂದು 500 ರೂಪಾಯಿ ಇದ್ದರೆ ಸ್ವಾಮಿ ಏನಕ್ಕೆ ಎಷ್ಟು ಕೊಡ್ತಾರೆ ಅಂತ ಕೇಳಿ ಅಂತ ಅವರೇ ಹೇಳ್ತಾಯಿದ್ರು. ಅವ್ರು ಎಷ್ಟು ಕೊಡ್ತಾರೆ ಅಂದರೆ ಅಷ್ಟು ಕೊಡ್ತೀನಿ ಸೇರಿಸ್ಕೊಳ್ತೀನಿ ಅಂತ ಉದಾರ ಮನೋಭಾವನ ಬೆಳೆಸ್ಕೊಂಡಿದ್ರು. ಜೊತೆಯಲ್ಲಿ ಇವತ್ತು ನಮ್ಮ ಅಶ್ವತ್ಥನಾರಾಯಣ ಅವರ ಮಂಟಪ ಅಂತ ಈ ಒಂದು ವೇದಿಕೆಗೆ ಇಟ್ಟಿದ್ದಾರೆ ನಮ್ಮ ಪ್ರಸಾದ ಮಾಧ್ಯಕ್ಷರು, ನಮ್ಮ ಮಿತ್ರರಾದಂಥ ಅಶ್ವತ್ಥನಾರಾಯಣ ಮಂಟಪ ಅಂತ ಹೇಳಿದ್ದಾರೆ. ಮತ್ತು ಅಶ್ವತ್ಥನಾರಾಯಣ ಅವರು ನಮ್ಮ ಆನೇಕಲ್ಲಲ್ಲಿ ಸಾಕಷ್ಟು ಹೆಸರು ಗಳಿಸಿದ್ದಾರೆ. ಅವರ ಒಂದು ಪ್ರತಿಭೆಯನ್ನು ನಾವು ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದು ಪುರಸಭೆಯಿಂದ. ಈ ಕುಮಾರಸ್ವಾಮಿಯವರು ಅದೇ ವಾರ್ಡಲ್ಲಿ ಇದೇ ಶಾಲೆಯಲ್ಲಿ ಅಶ್ವತ್ಥನಾರಾಯಣ ಅವರು ಓದಿದ್ದಾರೆ ಅಂತ ನನ್ನ ಭಾವನೆ ಬಂತು. ಏಕೆಂದರೆ ಅಶ್ವತ್ಥನಾರಾಯಣ ಹೇಳ್ತಾ ಇದ್ದರು ನಮ್ಮ ಗುರು ಕುಮಾರಸ್ವಾಮಿ ಅಂತ. ಕುಮಾರಸ್ವಾಮಿಗಳು ಕಳೆದಿದ್ದಂಥ ನಮ್ಮ ನಾನು ಗುರುಗಳಾಗಿಲ್ಲ, ನಮ್ಮದೇ ಬೇರೆ ಕ್ಲಾಸ್ ಇತ್ತು, ಸ್ಕೂಲ್ ಇತ್ತು. ಅಂದರೆ ಕುಮಾರಸ್ವಾಮಿಯವರು 78ರಲ್ಲಿ ಗ್ರಾಮ ಸುದ್ದಿ ಓಪನ್ ಮಾಡಿದ್ರು. ಆವತ್ತು ಬಿ ಎನ್ ರೆಡ್ಡಿ ಅವರು ಆ ಗ್ರಾಮ ಸುದ್ದಿನ ಪತ್ರಿಕೆಯನ್ನು ಬಿಡುಗಡೆ ಮಾಡೋದಕ್ಕೆ ಬಂದಿದ್ದರು. ಆವಾಗ ನಾನು ಇನ್ನೂ ಮದುವೆನೂ ಆಗಿರಲಿಲ್ಲ, ನನಗಿನ್ನೂ 18 ವರ್ಷ ಆಗಿಲ್ಲ. ಕುಮಾರಸ್ವಾಮಿಯವರು ಅಂಥ ವ್ಯಕ್ತಿತ್ವ ಉಳ್ಳವರು, ಜೊತೆಯಲ್ಲಿ ಸಮಾಜ ಸೇವೆಯೂ ಸಾಕಷ್ಟು ಮಾಡ್ತಾಯಿದ್ದಾರೆ. ಇಂಥ ತಾಲೂಕಿನ ಪುರಸಭೆ ಅಧ್ಯಕ್ಷರಾಗ್ಬೋದು, ತಾಲೂಕಿನ ಎಲ್ಲ ಅಧಿಕಾರಿ ಮಿತ್ರನ ಕರೆಸಿ ಒಂದೇ ವೇದಿಕೆಯಲ್ಲಿ ಸೇರಿಸಿ ಆನೇಕಲ್ ಡಾಕ್ಟರ್ ರಮೇಶ್ ಅವರು, ವಿಶೇಷವಾಗಿ ಡಾಕ್ಟರ್ ರಮೇಶ್ ಅವರು ಮೂಳೆ ತಗೊಂಡು ಅವ್ರನ್ನ ಕರೆಸಿ ಎಲ್ಲರೂ ನಮ್ಮ ಸಮಾಜದ ಜೊತೆಯಲ್ಲಿ ಸೇರಿಸಿ
ಈ ಒಂದು ಕಾರ್ಯಕ್ರಮ ಮಾಡಿದರೆ ಇನ್ನಷ್ಟು ಆಯುಸ್ಸು ಆರೋಗ್ಯ ಕೊಡಬೇಕು ಅಂತ ನಾನು ಭಗವಂತನಲ್ಲಿ ಪ್ರಾರ್ಥನೆ ಮಾಡಿ ನಮ್ಮ ಆನೇಕಲ್ ಪಟ್ಟಣದಲ್ಲಿ ಇದು ನಿಜವಾಗ್ಲೂ ಹೆಮ್ಮೆಯಿಂದ ನಾವು ಹೇಳ್ಕೊಳ್ಬೇಕಾಗಿರ್ತಕ್ಕಂಥ ಕಾರ್ಯಕ್ರಮ. ಗ್ರಾಮ ಸುದ್ದಿ, ಈ ಸುತ್ತಮುತ್ತಲ ಗ್ರಾಮಗಳಲ್ಲಿ ಏನೇನು ಚಟುವಟಿಕೆಗಳು ನಡೆಯುತ್ತೆ ಅದ್ರ ಬಗ್ಗೆ ಎಲ್ಲ ಪ್ರತಿ ತಿಂಗಳೂ ನಮಗೆ ಗ್ರಾಮ ಸುದ್ದಿಯಲ್ಲಿ ಬಂದ್ಬಿಡುತ್ತೆ. ಅದರ ಈ ವಾರ್ಷಿಕೋತ್ಸವ ಮತ್ತು ಇವತ್ತು ತಾನಂ ಕುಮಾರಸ್ವಾಮಿ ಅವರ ಒಂದು ಕಾದಂಬರಿ ಬಿಡುಗಡೆ ಇದೆ. ಇದರಲ್ಲಿ ನಾವು ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ ಕವಿಗಳು ನಾವೆಲ್ಲರೂ ಇದೇ ಥರ ಪ್ರತಿ ವರ್ಷ ನಡೀಲಿ. ಸ್ಕೂಲು ಸಹ ನೋಡಿ, ಸರ್ಕಾರಿ ಶಾಲೆಗಳು ಮುಚ್ಚುವಂಥ ಪರಿಸ್ಥಿತಿಯಲ್ಲಿ ಇಂತಹ ಒಂದು ಶಾಲೆ ನಮ್ಮ ಗ್ರಾಮಾಂತರ ಪ್ರದೇಶದಲ್ಲಿ ಇಟ್ಕೊಂಡು 1000ಕ್ಕೂ ಹೆಚ್ಚು ಮಕ್ಕಳು ಕನ್ನಡ ಮೀಡಿಯಮ್ಮಲ್ಲಿ ಓದ್ತಾ ಇದ್ದಾರೆ ಅಂದರೆ ಇದು ನಮ್ಮ ಹೆಮ್ಮೆಯ ವಿಷಯವಾಗಿದೆ. ನಾವೆಲ್ಲರೂ ಇಲ್ಲಿ ಕವಿಗೋಷ್ಠಿಯಲ್ಲಿ ಭಾಗವಹಿಸಿದ್ವಿ, ತುಂಬ ಖುಷಿಯಾಗಿದೆ. ಸಂಕೇಶ್ ಅವರೇ ಬನ್ನಿ, ಡಾಕ್ಟ್ರೆ ಬನ್ನಿ ಸರ್, ಸಾಯಿ ಪ್ರಕಾಶ್ ಅವರೇ ದಯವಾಗಿ ಬನ್ನಿ, ಸಾಯಿ ಪ್ರಕಾಶ್ ವೆಂಕಟೇಶ್ ಅವರು ಬನ್ನಿ ಡಾಕ್ಟರ್. ಧರ್ಮಪತ್ನಿ ಆಗಿಲ್ಲ, ನನ್ನನ್ನು ಸಾಕ್ತಾ ಇದ್ದಾರೆ, ನನಗೆ 2 ಮಕ್ಕಳನ್ನ ಕೊಟ್ಟಿದ್ದಾರೆ ಅಂತ ಮಹಾಬಾಯಿಗೆ ಒಂದು ಪುಸ್ತಕ ಬಿಡುಗಡೆಗೆ ಸನ್ಮಾನ ಅರ್ಪಣೆ ಮಾಡಿದೆ, ನಮ್ಮ ತಾಯಿ ತಂದೆ ಅರ್ಪಣೆ ಮಾಡಿದೆ. ಈ ರೀತಿಯನ್ನು ಯಾರು ಅರ್ಪಣೆ ಮಾಡೋ ಪ್ರಕಾರ ನನಗೆ ಕರ್ತನೆ ನೆನಪಾದ್ರು ಹೆಣ್ಣು ಕೊಟ್ಟರು ಕಣ್ಣು ಕೊಟ್ಟರು ಅಂತ ಹೇಳಿ ನಮ್ಮ ಅತ್ತೆ ಮಾವನಿಗೆ ಇದನ್ನು ಈ ಪುಸ್ತಕವನ್ನು ನಾನು ಸಮರ್ಪಣೆ ಮಾಡಿದ್ದೀನಿ. ಅವರು ತುಂಬ ದೊಡ್ಡ ಮಂತ್ರವರು, ಗೋವರ್ಸಿಯ ಹನುಮಂತಯ್ಯವರ ಅವರು ಕುಟುಂಬರು. ಅವರು ನಮ್ಮ ಮಾವ ಸಿಮುಖ ಹನುಮಂತಯ್ಯ ಅಂತ ಹೇಳಿ ಗ್ರಾಮಾಧ್ಯಕ್ಷರಾಗಿದ್ದರು ಮತ್ತು ಅವರ ಧರ್ಮಪತ್ನಿ ಸಂಜೀವಮ್ಮರು ಅವರಿಗೆ ಈ ಪುಸ್ತಕವನ್ನು ಸಮರ್ಪಣೆ ಮಾಡಿರುವುದರ ಜೊತೆಗೆ ಈ ಪುಸ್ತಕದ ಒಳಗೆ ನನ್ನ ಮರಿಮೊಮ್ಮ ಇದೆ. ನನ್ನ ತುಂಬ ಪ್ರೀತಿಯಿಂದ ನನಗೆ ಕಾಡ್ತಾ ಇರುವಂತಹ ಒಬ್ಬ ಮಗುವಿಗೆ ಅಮ್ಮೆ, ಅದಕ್ಕಾಗಿ ಅವನ ಚಿತ್ರ ಕೊಡೆಗಳಲ್ಲಿ ಹಾಕಿದ್ದೀನಿ. ಇದರ ಮಕ್ಕಳು ದೇವರು ಸಮಾನ. ನಮಸ್ಕಾರ. ಎಲ್ಲ ಧನ್ಯವಾದಗಳಿದ್ದಾರೆ ಶಿಕ್ಷಕರು, ವಿದ್ಯಾರ್ಥಿಗಳು, ಮಹಿಳೆಯರು. ಪುಸ್ತಕ ಮಗಳ ತಮ್ಮ ಕುಮಾರಸ್ವಾಮಿಯವರು ರಚಿಸಿದ 9ನೇ ಗ್ರಂಥವನ್ನು ಬಿಡುಗಡೆ ಮಾಡೋದಕ್ಕೆ ಬಹಳ ಸಂತೋಷವಾಗುತ್ತೆ. ಈ ಪುಸ್ತಕ ನಿಜವಾಗಿ ಕೂಡ ಒಂದು ಅತ್ಯಂತ ಶ್ರೇಷ್ಠವಾದ ಹೈ ಅದಕ್ಕೆ ನಿನ್ನೆ ನಾನು ಇಲ್ಲಿಗೆ ಹೋಗುವೆ ತಾನೇ.